ಸುಮ ನೀನಂದ್ರೆ ಇಷ್ಟ ಮೋಹನ ಪಾಪು ಅಂತೆ. ಶಿವ ಅವ್ರೆ ಹೆಂಗಿತ್ತು? ಇದು ಸ್ವರ್ಗ ಸ್ವರ್ಗ ಸ್ವರ್ಗ, ಇಲ್ಲೇ ಕಣ್ಣು ಮುಂದೆ ಬಂದಂಗೆ ಆಗ್ತದೆ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ, ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಮುಂಜಾನೆ ದಕ್ಷಿಣ ಕಾಶಿ ಶಿವಗಂಗೆಯತ್ತ ಪ್ರಯಾಣವನ್ನು ಬೆಳೆಸಿದೆ. ಸೊ ನಾನು ಮತ್ತು ನಮ್ಮ ತಂಡದವರೆಲ್ಲರೂ ಕೂಡ ಈಗ ಕಾರಲ್ಲಿ ಶಿವಗಂಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಶಿವಗಂಗೆಗೆ ಒಮ್ಮೆ ಭೇಟಿ ಕೊಟ್ಟಿದ್ವಿ, ಆದರೆ ಅಲ್ಲಿ ನಾವು ವಿಡಿಯೋಸ್ಗಳನ್ನು ಮಾಡೋಕ್ಕಾಗಿರಲಿಲ್ಲ. ಆದರೆ ಇವತ್ತಿನ ಒಂದು ಸರಣಿ ಕಾರ್ಯಕ್ರಮದಲ್ಲಿ ನಾವು ಶಿವಗಂಗೆಯ ಕಂಪ್ಲೀಟ್ ಡೀಟೇಲ್ಸನ್ನು ಸೆರೆ ಹಿಡಿದು ನಿಮಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡೋದಕ್ಕೋಸ್ಕರನೇ ಮುಂಜಾನೆ ಬೇಗನೆ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ಸಮಯ 7 ಗಂಟೆ ಈಗ. ಸೊ ಈಗ ನಾವು ಶಿವಗಂಗೆ ಹೋಗ್ತೀವಿ. ಸೊ ನಾಳೆಯಿಂದ ನಿಮಗೆ ಶಿವಗಂಗೆಯ ಕೆಲವೊಂದು ವಿಶೇಷವಾದ ಮಾಹಿತಿಗಳು, ಪುರಾಣ ಐತಿಹ್ಯಗಳು ಇವನ್ನೆಲ್ಲ ನಿಮಗೆ ಕೊಡಬೇಕು ಅಂತಲೇ ನಾವಲ್ಲಿಗೆ ಹೋಗ್ತಾ ಇರುವಂಥದ್ದು. ನೋಡೋಣ, ನಮಗೂ ಕೂಡ ಗೊತ್ತಿಲ್ಲ, ತುಂಬ ಬ್ಲ್ಯಾಂಕ್ ಆಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, ಅಲ್ಲಿ ಯಾರು ಸಿಗ್ತಾರೆ, ಅಲ್ಲಿ ಏನು ವಿಚಾರಗಳನ್ನು ನಾವು ಮಾತಾಡ್ತೀವಿ, ಇದು ಯಾವುದ್ರ ಬಗ್ಗೆನೂ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಇನ್ನೂ ಕೂಡ ಬ್ಲೈಂಡಾಗಿ ಹೋಗ್ತಾ ಇರೋದು. ಇದೆಲ್ಲ ಮಾಡ್ತಿರೋದು ನಮ್ಮ ವೀಕ್ಷಕರಿಗೋಸ್ಕರ. ಅಂದರೆ ಅಲ್ಲಿಗೆ ಹೋಗಿ ಅದನ್ನು ತೋರಿಸಿದ್ರೆ ನಿಮಗೂ ಖುಷಿ ಆಗುತ್ತೆ, ನೀವು ಮನೇಲಿ ಕೂತ್ಕೊಂಡೇ ಅದನ್ನು ನೋಡಬಹುದು ಅನ್ನೋದು ಒಂದು ದೂರದೃಷ್ಟಿ. ಇನ್ನೊಂದು, ಸುಮಾರು ಜನ ಹೊಸಬರಿಗೆ ಶಿವಗಂಗೆಗೆ ಹೋಗುವುದಕ್ಕೆ ಒಂದು ಮಾಹಿತಿ ಸಿಗುತ್ತೆ. ಜೊತೆಗೆ ಅದೊಂದು ಪ್ರವಾಸಿ ತಾಣ ಆದ್ದರಿಂದ ಅಲ್ಲಿಗೆ ಹೋಗೋ ಮುಂಚೆ ವೀಡಿಯೋಸನ್ನು ನೋಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ, ನಿಮ್ಮೆಲ್ರಿಗೂ ಮಾಹಿತಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅಭಿಲಾಷೆ ಅಂತ ಹೇಳ್ತಾ ಬನ್ನಿ. ತಡೆಯಾಕೆ ನಾವು ಶಿವಗಂಗೆ ಹತ್ತ ಪ್ರಯಾಣವನ್ನು ಮಾಡೋಣ, ಹೋಗ್ಬರೋಣ, ಬನ್ನಿ. ವೀಕ್ಷಕರೇ, ಈಗ ನಿಮ್ಗೆ ಕಾಣಿಸ್ತಿದೆಯಲ್ಲ, ಅದೇ ಶಿವಗಂಗೆ ಬೆಟ್ಟ. ಸೊ ಈ ಬೆಟ್ಟ 4 ದಿಕ್ಕುಗಳಿಂದ 4 ಬಗೆಯಲ್ಲಿ ಕಾಣಿಸುತ್ತೆ. ಅಂದರೆ ಪೂರ್ವದಿಂದ ನೋಡಿದರೆ ಇದು ಗೂಳಿಯಾಗಿ ಕಾಣಿಸುತ್ತಂತೆ, ಪಶ್ಚಿಮದಿಂದ ನೋಡಿದರೆ ಗಣೇಶನಾಗಿ ಕಾಣುತ್ತೆ, ಈಗ ಉತ್ತರದಿಂದ ಸರ್ಪವಾಗಿ, ಮತ್ತು ದಕ್ಷಿಣದಿಂದ ಲಿಂಗವಾಗಿ ಕಾಣಿಸುತ್ತೆ. ಈಗ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಇದು ನಂದಿ ಆಕಾರ, ಅಂದರೆ ಗೂಳಿ ಗೂಳಿ ಪೂರ್ವದಿಂದ ನಾನು ನೋಡ್ತಾ ಇರೋದು. ಸೊ ಈಗ ಇದು ನಂದಿ ಆಕೃತಿಯಲ್ಲಿ ನಮಗೆ ಇಲ್ಲಿಂದ ಕಾಣಿಸ್ತಿದೆ. ಇದು ಒಂದು ವಿಶೇಷವಾದಂಥ ಬೆಟ್ಟ ಇದು. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಒಂದು ಶಿವಲಿಂಗ ಇದೆ, ಒಳಗಡೆ ದೇವಾಲಯ ಇದೆ. ಆ ದೇವಾಲಯ ಅಂತೂ ಬೆಣ್ಣೆ ಹಾಕಿದರೆ ತುಪ್ಪ ಆಗುತ್ತೆ, ಆದರೆ ಇಲ್ಲಿ ಹಾಗಲ್ಲ. ತುಪ್ಪವನ್ನು ಶಿವಲಿಂಗದ ಮೇಲೆ ಅರ್ಚನೆ ಮಾಡಿದ್ರೆ ಅದು ಬೆಣ್ಣೆ ಆಗುತ್ತೆ ಅನ್ನುವಂಥ ಒಂದು ಐತಿಹ್ಯ ಕೂಡ ಇದೆ. ಅದು ಗಂಗಾಧರೇಶ್ವರ ದೇವಸ್ಥಾನ. ಇನ್ನು ಅಲ್ಲಿ ಒಳಕಲ್ ತೀರ್ಥ ಇದೆ, ನಂದಿ ಪ್ರತಿಮೆ ಇದೆ, ಪಾತಾಳ ಗಂಗೆ ಶಾರದಾಂಬೆ ಇದೆ, ಅಗಸ್ತ್ಯ ತೀರ್ಥರ ಒಂದು ಸ್ಥಳ ಇದೆ, ಕಣ್ವ ತೀರ್ಥ ಇದೆ, ಕಡಿಲ ತೀರ್ಥ ಅಂತಾನು ಇದೆ. ಈ ಎಲ್ಲವೂ ಕೂಡ ಈ ಬೆಟ್ಟದಲ್ಲಿ ಸಿಗುತ್ತೆ. ಈ ಪವಿತ್ರ ಪರ್ವತ ಶಿವಲಿಂಗದ ಆಕಾರದಲ್ಲಿದೆ ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಾರೆ. ಅದಕ್ಕೆ ಇದನ್ನು ದಕ್ಷಿಣ, ಅಂದರೆ ಕರ್ನಾಟಕದ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಈ ಬೆಟ್ಟದ ಎತ್ತರ ಬಂದುಬಿಟ್ಟು 4559 ಮೀಟರ್ ಇದೆ. ಇನ್ನು ಸ್ಥಳೀಯವಾಗಿ ಇಲ್ಲಿನ ಜನ ಇದನ್ನು ಗಂಗಾ ಅಂತಲೂ ಕೂಡ ಕರೀತಾರಂತೆ. ಪುರಾಣದಲ್ಲಿ ಈ ಬೆಟ್ಟಕ್ಕೆ ಕಾಕುತ್ಗಿರಿ ಅಂತ ಹೇಳಿಬಿಟ್ಟು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಈಗ ನಾವು ಶಿವಗಂಗೆ ಬೆಟ್ಟದ ಎದುರುಗಡೆ ಇದ್ದೀವಿ. ಈಗ ನಾವು ಮೇಲ್ಗಡೆ ಹೋಗ್ತೀವಿ. ಈಗ ಒಂದು ಜೋಶ್ ಇದೆ, ನಾವು 7 ಗಂಟೆಗೆ ಮನೆ ಬಿಟ್ಟಿರೋದು. ಇಲ್ಲಿಗೆ ಬರುವಾಗ ಟಿಫಿನ್ ಮಾಡಿಕೊಂಡು ಇಲ್ಲಿಗೆ ಬರುವಾಗ ಈಗ 9:15 ಆಗಿದೆ.
ಅಂದರೆ ಬೆಂಗಳೂರಿಂದ 54 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಸುಮಾರು ನಿಮಗೆ ಈಗ ತುಮಕೂರು ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಒಂದೊಂದೂವರೆ 2 ಗಂಟೆ ಬೇಕಾಗುತ್ತೆ 54 ಕಿಲೋಮೀಟ್ರ್ ಬರೋದಕ್ಕೆ. ಈಗ ನಾವು ಮೇಲ್ಗಡೆ ಹೋಗಿ ಕೆಳಗಡೆ ಬರುವಾಗ ಇದೇ ಜೋಶ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಏನು ಹೋಗ್ತಿದ್ದೀವಿ ಹೋಗುವಾಗ ಒಂದು ಜೋಶ್ ಇದೆ. ನಿಮ್ಗೆ ಇಲ್ಲೊಂದು ಕಲ್ಯಾಣಿ ಕಾಣಿಸ್ತಿದೆ ಬಂದ ಕಲ್ಯಾಣಿ, ಅತ್ಯಂತ ಹಳೆಯ ಕಾಲದ ಕಲ್ಯಾಣಿ ಇದು. ಇಲ್ಲಿ ಬಂದು ಈ ನೀರನ್ನು ನಮಗೆ ನಾವು ಸಿಂಪಡಿಸ್ಕೊಂಡು ಹೋದರೆ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನುವಂಥ ಪ್ರತೀತಿ ಕೂಡ ಇದೆ. ನೀವು ಇಲ್ಲಿಂದಲೇ ನಿಮಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಮಧ್ಯೆ ಎಲ್ಲ ದೇವಸ್ಥಾನಗಳು ದೇವಾಲಯಗಳೆಲ್ಲವೂ ಕೂಡ ಇದೆ. ಅದೊಂದನ್ನೇ ನೋಡಿಕೊಂಡು ಅದರ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಂಡು ಹೋಗ್ತಾ ಮೇಲ್ಗಡೆ ಎಲ್ಲ ಮಾತಾಡ್ಕೊಂಡು ಹೋಗೋಣ, ಬನ್ನಿ.